ದಿನದಿಂದ ದಿನಕ್ಕೆ ಕಿಚನ್ ಕ್ವೀನ್ ಟೊಮ್ಯಾಟೊ ಬೆಲೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಕಳ್ಳ ಕಾಕರ ಜಾಸ್ತಿ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ರೈತರೇ ಟೊಮ್ಯಾಟೋವನ್ನ ರಕ್ಷಣೆಗೆ ನಿಂತಿರುವಂತಹ ಘಟನೆಗಳು ಆಗ್ತಾ ಇದೆ ದುಬಾರಿ ಟೊಮ್ಯಾಟೊಗೆ ಜೆಡ್ ಪ್ಲಸ್ ಸೆಕ್ಯೂರಿಟಿ ಕಳ್ಳರಿಂದ ಟೊಮ್ಯಾಟೊ ರಕ್ಷಣೆಗೆ ಜೆಡ್ ಪ್ಲಸ್ ಸೆಕ್ಯೂರಿಟಿಯನ್ನು ರೈತರೇ ಕೊಟ್ಟಿದ್ದಾರೆ ಹಗಲು ರಾತ್ರಿ ಟೊಮ್ಯಾಟೋವನ್ನು ಕಾಯ್ತಾ ಇದ್ದಾರೆ ದಾವಣಗೆರೆಯ ರೈತರು ಹೊಲದಲ್ಲಿ ಟೆಂಟನ್ನು ಹಾಕ್ಕೊಂಡು ಶ್ವಾನಗಳನ್ನು ಇಟ್ಕೊಂಡು ಟೊಮ್ಯಾಟೊ ಮೇಲೆ ಕಣ್ಗಾವಲು ಇಟ್ಟಿದ್ದಾರೆ ಟೊಮ್ಯಾಟೊಗೆ ಬಂಪರ್ ದರ ಸಿಕ್ಕಿರೋದ್ರಿಂದ ಕಳ್ಳಕಾಕರ ಕಾಟ ಜಾಸ್ತಿ ಆಗ್ತಾ ಇದೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ಯೂಸ್ ಆಗ್ತಿಲ್ಲ ಹಾಗಾಗಿ ರೈತರ ಗುಂಪುಗಳನ್ನು ಮಾಡಿಕೊಂಡು ಟೆಂಟ್ಗಳನ್ನು ಹಾಕ್ಕೊಂಡು ಟೊಮ್ಯಾಟೊ ಬೆಳೆಯನ್ನು ಕಾಯುವಂತಹ ಪರಿಸ್ಥಿತಿ ಬಂದಿದೆ ಈ ಹಿಂದೆ ಈರುಳ್ಳಿ ರೇಟ್ ಕೂಡ ಶತಕದ ಗಡಿ ದಾಟಿದಂತಹ ಸಂದರ್ಭದಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಟೊಮ್ಯಾಟೊ ಸರದಿ ಟೊಮ್ಯಾಟೊಗೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇನ್ನೂರರ ಗಡಿಗೆ ಹೋಗ್ತಾ ಇದ್ದ ಹಾಗೆ ರೈತರು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ ಈ ಕಳ್ಳಕಾಕರು ಚಿನ್ನ ಬೆಳ್ಳಿಯನ್ನು ಕದಿಯೋದ್ಬಿಟ್ಟು ಟೊಮ್ಯಾಟೊ ಹೊಲಕ್ಕೆ ನುಗ್ತಾರೆ ಅಂಥೇಳಿ ಗೊತ್ತಾಗ್ಬಿಟ್ಟಿದೆ ಹಾಸನ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯ ಇನ್ಸಿಡೆಂಟ್ ಆಗಿದೆ ಹಾಗಾಗಿ ಬೆಣ್ಣೆ ನಗರಿ ದಾವಣಗೆರೆಯ ಜನರು ಈಗ ಅಲರ್ಟ್ ಆಗಿದ್ದಾರೆ ತೋಟಗಳಿಗೆ ಅವರೇ ರಕ್ಷಣೆಗಳನ್ನು ಕೊಟ್ಕೊಳ್ತಾ ಇದ್ದಾರೆ ಕೈಯಲ್ಲೊಂದು ದೊಣ್ಣೆ ಪಕ್ಕದಲ್ಲೊಂದು ಟೆಂಟು ಜೊತೆಗೆ ಒಂದು ಶ್ವಾನ ಇಟ್ಕೊಂಡೀಗ ಹೊಲವನ್ನು ಗಸ್ತು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾರಣ ರಾಜ್ಯದ ಹಲವು ಕಡೆಗಳಲ್ಲಿ ರಾತ್ರೋರಾತ್ರಿ ಕಳ್ಳರು ಟೊಮ್ಯಾಟೊ ಗದ್ದೆಗಳಿಗೆ ನುಗ್ತಾ ಇದ್ದಾರೆ ಟೊಮ್ಯಾಟೊಗಳನ್ನು ಬಾಕ್ಸ್ಗಳಲ್ಲಿ ತುಂಬಿಕೊಂಡು ಎಫ್ ಎಸ್ಕೇಪ್ ಆಗ್ತಾ ಇದ್ದಾರೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಹೆಂಗಂತ ಹುಡುಕ್ತಾರೆ ಹಾಗಾಗಿ ಆ ರೀತಿ ಕಳ್ಳತನ ಆಗಬಾರ್ದು ಅನ್ನುವಂತಹ ದೃಷ್ಟಿಯಲ್ಲಿ ಮತ್ತೆ ಟೊಮ್ಯಾಟೊ ರೋಟ ಜಾಸ್ತಿ ಆಗುತ್ತೆ ಅನ್ನುವಂತಹ ಮುಂಜಾಗ್ರತಾ ಕ್ರಮದಲ್ಲಿ ಈಗ ದಾವಣಗೆರೆಯಲ್ಲಿ ರೈತರು ಸ್ವಯಂ ರಕ್ಷಣೆಗೆ ಮುಂದಾಗಿರುವಂತಹದ್ದು ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ ಹೊಲದಲ್ಲಿ ಟೆಂಟನ್ನು ಹಾಕ್ಕೊಂಡು ಟೊಮ್ಯಾಟೊಗೆ ಕಾವಲು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಟೊಮೆಟೊ ಬೆಳೆ ಗಗನಕ್ಕಿರುವಂತಹ ಹಿನ್ನೆಲೆಯಲ್ಲಿ ರೈತರು ಜೆಡ್ ಪ್ಲಸ್ ಸೆಕ್ಯೂರಿಟಿ ಮಾಡುವಂತಹ ಪರಿಸ್ಥಿತಿ ಉಂಟಾಗಿರುವಂಥದ್ದು ಯಾಕಂದ್ರೆ ಕಳ್ಳರ ಕಾಟ ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ರೈತರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೂಡ ಟೊಮೆಟೊ ಬೆಳೆಯನ್ನು ಕಾಯುವಂತಹ ಪರಿಸ್ಥಿತಿ ಇರುವಂಥದ್ದು ನಾವು ದಾವಣಗೆರೆಯ ಮಾಯಕೊಂಡ ಹೋಬಳಿಯಲ್ಲಿರುವಂತಹ ಒಂದು ಜಮೀನಲ್ಲಿ ಇದೀವಿ ನೋಡೋದಾಗಿದೆ ಏನು ಸಂಪೂರ್ಣವಾಗಿ ಈಗಾಗಲೇ ಫಲಕ್ಕೆ ಬಂದಿರುವಂಥದ್ದು ನಿತ್ಯನೂ ಕೂಡ ಅಂದರೆ ಇಪ್ಪತ್ತ್ ನಾಲ್ಕು ಗಂಟೆಗಳ ಕಾಲ ಕೂಡ ರೈತರು ಒಂದು ಈ ಟೊಮೆಟೊ ಬೆಳೆಯನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಕಾಯುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಯಾಕಂತ ಹೇಳಿದ್ರೆ ಸ್ವಲ್ಪ ಯಾಮಾರದ್ರೆ ಕಲ್ಲರ್ ಬಂದು ಕಲ್ಲರ ತುತ್ತಾಗುವಂತಹ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು ಇದರಿಂದಾಗಿ ರೈತರು ಆ ನಾಯಿಗಳ ಜೊತೆ ಮತ್ತೆ ರೈತರು ಕೂಡ ಇನ್ನು ಇಪ್ಪತ್ನಾಲ್ಕು ರಾತ್ರಿ ಆಗಲು ಕೂಡ ಕಾಯುವಂತಹ ಪರಿಸ್ಥಿತಿ ಕೂಡ ಈಗಾಗಲೇ ಸಾವಿರದ ಎಂಟುನೂರು ಎರಡು ಸಾವಿರ ಎರಡೂವರೆ ಸಾವಿರ ಕೂಡ ಒಂದು ಬಾಕ್ಸ್ ಟೊಮೆಟೊ ಬೆಲೆ ಆಗಿರುವಂಥ ಹಿನ್ನೆಲೆಯಲ್ಲಿ ಕಳ್ಳರು ಸಂಖ್ಯೆ ಕೂಡ ಅಂದರೆ ಹೆಚ್ಚು ಸಂಖ್ಯೆಯಲ್ಲೂ ಕೂಡ ಜಾಸ್ತಿ ಆಗಿರುವಂಥದ್ದು ಇನ್ನು ಇದ್ರ ಬಗ್ಗೆ ಮಾತಾಡೋದು ರೈತರು ಹೆದರ್ಸಳಿ ಎಷ್ಟು ಎಕರೆ ಹಾಕಿದ್ರಿ ನಿಮ್ಮ ಊರಿನ ಸುತ್ತಮುತ್ತ ಅನ್ನೋ ಊರಿನ ಸುತ್ತಮುತ್ತ ಒಂದು ಮೂವತ್ತು ಎಕರೆ ಐತಿ ಅಷ್ಟೇ ಈ ಸತಿ ಏನಂತ ಇದು ಮಾಡಿಲ್ಲ ಎಲ್ಲ ಬೋದ್ ಸತಿ ಎಲ್ಲ ರೇಟ್ ಇಲ್ಲದಕ್ಕೆ ಎಲ್ಲ ರೈತ್ರಿಗೆ ಕೈ ಬಿಟ್ಬಿಟ್ರು ಭಾಳ ಅನ್ಯಾಯ ಆಗ್ಬಿಟ್ಟು ರೇಟ್ನಾಗೆ ಈ ಸರ್ತಿ ರೇಟ್ ಬಂದ್ಬಿಡತ್ತೆ ಈ ಕಳ್ಳರ ಕಾಲಾಗ ಉಳಿಸೋದು ಕಷ್ಟ ಆಗ್ಬಿಡುತ್ತೆ ನಾವೆಲ್ಲ ಉಳಿಸ್ಕೊಳೋಕ ಏನೇನು ಕೆಲಸ ಇದು ಅಂತ ನಾವು ಕಳ್ಳ್ರಿಗೆ ಕಾಟಕ್ಕೆ ರಾತ್ರಿ ಎಲ್ಲ ನಾಯಿ ರಾತ್ರಿ ಹೊತ್ತು ಕರೆಂಟ್ ಬಂದಾಗ ಲೈಟಿಂಗ್ ಮಾಡ್ಕೊಂಡಿದೀನಿ ಅದಷ್ಟು ಎಷ್ಟಾಗ್ತತ್ತೋ ಅಷ್ಟು ಸಾಧ್ಯವಾದಷ್ಟು ಕಾಯ್ತಾ ಇದೀವಿ ಒಬ್ಬೊಬ್ಬರೇ ಇರ್ತೀವಿ ಅವರು ನಾಲ್ಕೈದು ಜನ ಬಂದು ಒಂದು ಅರ್ಧ ಗಂಟೆಗೆ ಹತ್ತು ಹನ್ನೆರಡು ಬಾಕ್ಸ್ ಕೊಯ್ಕೊಂಡು ಹೋಗ್ಬಿಡ್ತಾರೆ ಇಪ್ಪತ್ತೈದು ಕೆ ಜಿದ ನಾವು ಏನು ಒಬ್ಬೊಬ್ಬರೇ ಎಲ್ಲ ನಿದ್ದೆತ್ ಮಕ್ಕಂಬಿಡ್ತೀವಿ ನಾಯಿ ಸಾಕ್ಯಂದಿರೋದ್ರಿಂದ ಒಂದು ಸ್ವಲ್ಪ ನಮಗೆ ಅನುಕೂಲ ಆಗಿತ್ತು ಅಷ್ಟೇ ಮಳೆಲ್ಲ ಬರ್ತೈತೆಣ ಮಳೆ ಬರ್ತೈತೆ ಮಳೆ ನಡುವೆ ಹೆಂಗೆ ಕಾಯ್ತೀರಿ ಅಂತ ಮಳೆ ನಡುವೆ ನಾವು ಅದಕ್ಕೆ ಗುಡ್ಲು ಅಂತ ಹಾಕ್ಯಂಡದೀವಿ ಅವ್ನು ಹಾಕ್ಯಂದು ರಾತ್ರಿ ಹೋ ತಾಲ್ಕು ಒಂದು ಹೆಜ್ಜೆ ಕುತ್ಕೊಳ್ಳೋದು ಆಮೇಲೆ ಛತ್ರಿ ಹಿಡ್ಕಂಡು ಎಲ್ಲ ಸುತ್ತ ಅಡ್ಡಾಡೋದು ಮತ್ತು ಹೋಗಿ ಒಂದು ಹೆಜ್ಜೆ ಕೂತ್ಕೊಳ್ಳೋದು ಹಿಂಗೆ ಅಡ್ಡಾಡೋದು ರಾತ್ರಿ ಎಲ್ಲ ನಿದ್ದಿಲ್ಲ ಕಲ್ಡ್ರ ಕಾಲಾಗೆ ಭಾಳ ಕಷ್ಟ ಆಗ್ಬಿಡೋದು ಬಿಡ್ರಿ ಅದು ರೇಟ್ ಬಂದಿರೋದ್ರಿಂದ ನಮಗೇನೋ ಭಾಳ ಈ ಸತಿ ಸಿಕ್ಕ ನನಗೆ ಈ ಸತಿ ಸಿಕ್ಕತಿ ಎಂದೆಂದು ಸಿಕ್ಕದಲ್ಬಡ್ರಿ ನೂರು ರೂಪಾಯಿ ಎಂದು ಮಾರಲಿಲ್ಲ ಪ ಪ್ರತಿ ಸತಿನೂ ನಾನು ಹೊಲದಾಗೆ ಹಾಕೋದು ಇಲ್ಲ ಅಂದ್ರೆ ಅಲ್ಲೆಲ್ಲರ ದಾವಣಗೆರೆಗೆ ಸುರಿದು ಬರೋದು ಬೆಂಗಳೂರ ಸುರಿದು ಬರೋದು ಅದನ್ನೇ ಮಾಡಿದ್ವಿ ಈ ಸತಿ ಸಿಕ್ಕತಿ ಕಾಡ್ರ ಕಾಟ ಭಾಳ ಆಗಿಬಿಟೈತಿ ಎಲ್ಲೆಲ್ಲಿಗೆ ಕಳಿಸ್ತೀರಣ ಮೊದಲೆಲ್ಲ ಟಮಟಮಟೊ ಎಲ್ಲ ಮೊದಲೆಲ್ಲ ಈ ಸರ್ಕಲ್ನಿಂದ ಕೊಡನೂರು ಸರ್ಕಲ್ನಿಂದ ಭಾಳ ನಮ್ಮ ದೇಶಾದ್ಯಂತ ಹೋಗ್ತಿತ್ತು ನಾನು ಅದರ ಏಜೆಂಟಾಗಿ ಕಳಿಸ್ತಿದ್ದೆ ದೆಲ್ಲಿ ಮಹಾರಾಷ್ಟ್ರ ತಮಿಳುನಾಡು ಗೋವಾ ರೆಗ್ಯುಲರಾಗಿ ಗೋವಾ ಹೋಗೋದು ಈ ಕೊರೋನಾ ಬಂದಾಗಗಳಿಂದ ಬಿಟ್ಬಿಡಿದೆ ನನಗೆ ವ್ಯಾಪಾರನೇ ಈಗ ವ್ಯವಸಾಯ ಮಾಡೋಣ ಅಂತ ಬಂದರೆ ಈಗ ಬೆಳೆದಿದ್ದೀವಿ ಈಗ ಈ ಕಾಟ ಜಾಸ್ತಿ ಆಗ್ಬಿಡೈತಿ ಕೊರೋನಾಗಿನ ಯಾವ ರೀತಿ ಆಗಿದೆ ಬ್ರದರ್ ಅಂದರೆ ರೇಟ್ ಜಾಸ್ತಿ ಆಗ್ತಾಯಿದೆ ಇವಾಗ ಕಳ್ಳರು ಕಾಟ ಜಾಸ್ತಿ ಆಗ್ತಾಯಿದೆ ಅಂತಂದರೆ ಸರ್ ರೇಟು ಚೆನ್ನಾಗಿದೆ ಸರ್ ಇದನ್ನು ಉಳಿಸ್ಕೊನದೇ ರಕ್ಷಣೆ ಮಾಡೋದೇ ಭಾಳ ದೊಡ್ಡ ಸವಾಲಾಗ್ಬಿಟ್ಟಿದೆ ಯಾರಾದರೂ ಒಬ್ರು ಇರಲೇಬೇಕು ಇಲ್ಲ ಮಳೆ ಬಂದರೂ ಇರಬೇಕು ಚಳಿ ಇದ್ರೂ ಇರಬೇಕು ಸ್ವಲ್ಪ ಮಳೆ ಬಂತು ಅಂತ ಎಲ್ಲರ ಮರೆ ಆದ್ವಿ ಅಂದ್ರೆ ಬಂದು ಹರ್ಕೊಂಡು ಹೋಗ್ಬಿಡ್ತಾರೆ ಕೆಳಗೆ ಮೇಲೆ ಇಬ್ರು ಒಬ್ರು ಅಲ್ಲಿದ್ರೂ ಒಬ್ರು ಇಲ್ಲಿರ್ಬೇಕು ಬಹಳ ಸಮಸ್ಯೆ ಆಗ್ಬಿಟ್ಟಿದೆ ರೇಟ್ ಬಂದಿರೋದ್ರಿಂದ ಕಲ್ರ ಕಾಯೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಹೊಲ ಎಲ್ಲ ಖಾಲಿ ತನಕ ನಮ್ದು ಇದೇ ಕೆಲಸ ಕಾಯೋದೇ ಕೆಲಸ ಮತ್ತೆ ಬೇರೆ ಇಲ್ಲೂ ನಮ್ದು ಬೇರೆ ಏನು ಕೆಲಸನೇ ಮಾಡೋಕ್ಕಾಗ್ತಿಲ್ಲ ಹೊಲ ಬಿಟ್ಟರೆ ಎಲ್ಲೆರ ಹೋದ್ವಿ ಅಂದ್ರೆ ಅಲ್ಲೇ ಬಂದಲ್ಲೇ ಕೆಳಗಡೆ ಬಂದು ಅರ್ದಿರ್ತಾರೆ ಇದು ರೇಟ್ ಬಂದಿರೋದಿಂದ ನಮಗೆ ಬಹಳ ಇದು ಇದು ಆಗ್ಬಿಟ್ಟೈತಿ ಕಲ್ರನ್ ಕಾಯೋದೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ರೇಟ್ ಬಂದಿರೋದು ಬಹಳ ಖುಷಿ ಆಗ್ತದೆ ಕಲ್ರ ಕಾಯೋದು ನಮಗೆ ಸಮಸ್ಯೆ ಆಗ್ಬಿಟ್ಟಿದೆ ಬೇರೆ ಏನು ಕೆಲಸ ಮಾಡಕಿಲ್ಲ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಕಳೆ ಇದೆ ಎಲ್ಲ ಇದೆ ಬೇರೆ ಕೆಲಸನೇ ಮಾಡೋಕ್ಕಾಗ್ತಿಲ್ಲ ಬೇರೆ ಕೆಲಸ ಮಾಡಕ್ಕೆ ಅಂತ ಏನಾರ ಅಲ್ಲಿ ಹೊಲಕ್ಕೆ ಏನಾರು ಔಷಧಿ ಉಸಿ ತರಕೆಲ್ಲ ದಾವಣಗೆರೆ ಏನೆಲ್ಲ ಹೋದ್ವಿ ಬಂದು ಕೆಳಗಡೆ ಬಂದು ಹರ್ಕೊಂಡು ಹೋಗ್ಬಿಡ್ತಾರೆ ಹಂಗಾಗಿ ಇದು ನಿಯಂತ್ರ ಕಲ್ಡ್ರ್ ನಿಯಂತ್ರಣ ಮಾಡಕ್ಕೆ ನಮ್ಗೆ ಇಲ್ಲಿ ಬಹಳ ಸಮಸ್ಯೆ ಆಗ್ಬಿಟ್ಟಿದೆ ಇದು ಟೊಮೆಟೊ ಬೆಳೆದಂತಹ ರೈತರ ಮಾತಾಗಿರುವಂತ ಕೂಡ ಅಂದ್ರೆ ಇಪ್ಪತ್ ನಾಲ್ಕು ಗಂಟೆಗಳ ಕಾಲ ಕೂಡ ನಾವು ಟೊಮೆಟೊ ಬೆಳೆಯನ್ನು ಕಾಯೋದೇ ಒಂದು ಕೆಲಸ ಆಗಿದೆ ಕಳ್ಳರ ಕಾಟ ಕೂಡ ಜಾಸ್ತಿ ಆಗಿದೆ ಇತ್ತ ರೇಟ್ ಕೂಡ ಜಾಸ್ತಿ ಆಗಿರುವಂಥ ನೆಲೆಯಲ್ಲಿ ಸಾಕಷ್ಟು ಒಂದು ಕಡೆ ಸಂತೋಷ ಇದೆ ಇನ್ನೊಂದು ಕಡೆ ಈ ರೀತಿಯಾಗಿ ಕಳ್ಳರನ್ನ ಕಾಯುವಂತದ್ದೇ ಒಂದು ಕೆಲಸ ಆಗಿದೆ ಅನ್ನುವಂತಹ ಮಾತು ಕೂಡ ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತಾಪ್ತಿ ಪಬ್ಲಿಕ್ ಟಿವಿ ದಾವಣಗೆರೆ ಸಪ್ಲೈ ಕಡಿಮೆ ಆದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಡಿಮ್ಯಾಂಡ್ ಇದ್ದಾಗ ಸಪ್ಲೈ ಕಡಿಮೆ ಆಗಿದೆ ಹಾಗಾಗಿ ಈಗ ಟೊಮ್ಯಾಟೊ ರೊಟ್ಟ ಜಾಸ್ತಿ ಆಗಿದೆ ಅದಕ್ಕೆ ಕಳ್ಳಕಾಕರ ಕೂಡ ಅಡ್ಡಿ ಆಗ್ತಾ ಇರುವಂಥದ್ದು ಹಾಗಾಗಿ ದಾವಣಗೆರೆಯ ಟೊಮ್ಯಾಟೊ ರೈತರು ಸ್ವಯಂ ರಕ್ಷಣೆಗೆ ಮುಂದಾಗಿದ್ದಾರೆ ರಾತ್ರೋರಾತ್ರಿ ಹೊಲಗಳಿಗೆ ನುಗ್ಗಿ ಟೊಮ್ಯಾಟೊ ಕತ್ಕೊಂಡು ಹೋಗೋದು ಒಂದು ಆದರೆ ಈ ಟೊಮ್ಯಾಟೊ ಕದಿಯೋ ಬರದಲ್ಲಿ ಇಡೀ ತೋಟವನ್ನೇ ಹಾಳು ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಹಾಗಾಗಿ ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ದಾವಣಗೆರೆಯ ರೈತರು ತಮ್ಮ ಹೊಲವನ್ನು ತಾವೇ ರಕ್ಷಣೆ ಮಾಡಿಕೊಳ್ತಾ ಇದ್ದಾರೆ ಒಂದು ಕಡೆ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡಿದ್ದಾರೆ ಮತ್ತೊಂದು ಕಡೆ ಮಳೆಯಲ್ಲಿಯೇ ಶ್ವಾನಗಳ ಜೊತೆಗೆ ಹೊಲಗಳನ್ನು ಗಸ್ತು ಹಾಕುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು ಇದೆಲ್ಲದಕ್ಕೂ ಕಾರಣ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ದರ ದುಪ್ಪಟ್ಟಾಗಿರೋದು